ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇನ್ನು ವಿದೇಶದಲ್ಲೇ ಇರೋ ಹಾಸನ ಸಂಸದ, ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ದೇಶಕ್ಕೆ ಮರಳೋದು ಡೌಟ್. ಫಲಿತಾಂಶ ನೋಡಿಕೊಂಡು ವಾಪಸ್ ಬರ್ತಾರೆ ಅನ್ನೋ ಮಾಹಿತಿ. ಕಿಡ್ನಾಪ್ ಕೇಸಲ್ಲಿ ರೇವಣ್ಣಗೆ ಮತ್ತೆ ಶುರುವಾಗುತ್ತಾ ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ SIT ಸಿದ್ಧತೆ. ಹೊಸ ಸೆಕ್ಷನ್ 120B ಸೇರ್ಪಡೆ. ಇದರಿಂದಲೇ ಮಾಜಿ ಸಚಿವರಿಗೆ ಶುರುವಾಗುತ್ತಾ ತಲೆನೋವು. ವಿಚಾರಣೆ ಬಳಿಕ ಕೋರ್ಟ್ ಎದುರು ಆರೋಪಿ ಹಾಜರು. ನ್ಯಾಯಾಧೀಶರ ಮುಂದೆ ಕೈ ಮುಗಿದು ಕಣ್ಣೀರಿಟ್ಟ ಅಂಜಲಿ ಹತ್ಯೆ ಆರೋಪಿ ವಿಶ್ವ. ಕೊಲೆ ಮಾಡುವಾಗ ಗೊತ್ತಾಗಲಿಲ್ವಾ ಅಂತ ಗದರಿಸಿದ ನ್ಯಾಯಾಧೀಶರು. 8 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ. ವೈಟ್ ಟಾಪಿಂಗ್ ರಸ್ತೆಯಲ್ಲಿ 8 ಅಡಿಯ ಗುಂಡಿ ಪ್ರತ್ಯಕ್ಷ. ಅಗೆದವರು ಯಾರು ಅಂತ BBMPಗೂ ಗೊತ್ತಿಲ್ಲ, ಜಲಮಂಡಳಿಗೂ ಗೊತ್ತಿಲ್ಲ. ಕಳೆದೊಂದು ತಿಂಗಳಿನಿಂದ ಜಯನಗರದಲ್ಲಿ ಬಲಿಗಾಗಿ ಕಾಯ್ತಾ ಇದ್ರು, ಗುಂಡಿ ಮುಚ್ಚೋರೇ ಇಲ್ಲ. ಏಮ್ಸ್ನಲ್ಲಿ ಮಹಿಳಾ ವೈದ್ಯರಿಗೆ ಲೈಂಗಿಕ ಕಿರುಕುಳದ ಆರೋಪ. ವೈದ್ಯಾಧಿಕಾರಿ ಬಂಧನಕ್ಕೆ. ವಾರ್ಡ್ನ ಒಳಗೆ ಜೀಪ್ ನುಗ್ಗಿಸಿಕೊಂಡು ಬಂದ ಪೊಲೀಸರು. ಡೆಹ್ರಾಡೂನ್ನಲ್ಲಿ ಸಿನಿಮೀಯ ರೀತಿಯ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.